ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನು ಅಂದರೆ ಹೂಕೋಸಿಂದ ಪಕೋಡ ಮಾಡೋದು ಹೇಗೆ ಅಂತ. ಅದು ಸುಲಭವಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಬರೋಣ. ಫ್ಲವರ್ ಪಕೋಡ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಲಿಫ್ಲವರು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾರ್ನ್ಫ್ಲವರ್ ಬೇಕಾಗತ್ತೆ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟೇ ಇದ್ದರೆ ಸಾಕಾಗತ್ತೆ. ಕಾಲಿಫ್ಲವರ್ ತೊಳ್ಕೋಬೇಕು. ಅದು ತೊಳ್ಕೊಳ್ಳೋದಕ್ಕೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ, ಹುಳಗಳೆಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ಬಿಸಿನೀರಿಂದ ತೊಳೆದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ. ಜಾಸ್ತಿನೇ ನೀರು ಕಾಯಿಸ್ಕೋಬೇಕಾಗತ್ತೆ. ಕಾಯಿಸಿರೋ ನೀರನ್ನ ಕಾಲಿಫ್ಲವರ್ ಒಳಗಡೆ, ಹೂಕೋಸು ಒಳಗಡೆ ಹಾಕ್ಬಿಟ್ಟು ಒಂದು 5-10 ನಿಮಿಷ ಹಂಗೆ ಬಿಟ್ಟರೆ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ. ಸ್ವಲ್ಪ ಅರಶಿನನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು. ಈಗ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಬಿಸಿನೀರಲ್ಲಿ ಹಾಕಿರೋದನ್ನು ಕ್ಲೀನಾಗಿ ಒಂದು ನೀರೆಲ್ಲ ಸೋಸ್ಬಿಟ್ಟು ಒಂದು ಬೌಲ್ ಎತ್ಕೊಬಿಡಿ. ನಾನು ಅರಶಿನ ಈಗ ಹಾಕೊಂಡಿಲ್ಲ, ಫ್ರೆಶ್ ಆಗಿರೋದು ತೊಗೊಂಡಿದ್ದೆ ಅದಕ್ಕೆ. ಈ ಪ್ರೊಸೀಜರ್ ಸ್ಟಾರ್ಟ್ ಆಗೋ ಮುಂಚೆ ನೀವು ಎಣ್ಣೆನ ಕಾಯಕ್ಕೆ ಇಕ್ಕೊಬಿಡಿ. ಇದು ಮಾಡಿ ನೀವು ಎಣ್ಣೆ ಕಾಯಿಸ್ತೀರ ಅನ್ನೋದಾದ್ರೆ ಕೆಟ್ಟ ಬರುತ್ತೆ, ಗಗರಿಯಾಗಿ ಬರಲ್ಲ. ಇದಕ್ಕೆ ನೀವು ರೆಡಿ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕೊಂಡು ಪರವಾಗಿಲ್ಲ. ಅಚ್ಚಕಾಳ ಪುಡಿ, ನಿಮಗೆ ಖಾರ ತಕ್ಕಂತೆ ಹಾಕೊಳ್ಳಿ. ನಾನು 4 ಸ್ಪೂನ್ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇವಾಗ ಕಾಲಿಫ್ಲವರ್ ಏನಿರುತ್ತೆ ಅದನ್ನು ಈ ಥರ ಹಾಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಹಾಕೊಳ್ಳಿ. ಸಾಕಿಲ್ಲ ಅಂದರೆ ಅದೇ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಇರೋ ಥರ. ಈ ಥರ ಕಲಿಸ್ಕೋಬೇಕಾಗತ್ತೆ. ನೀರು ಮಾತ್ರ ಆ್ಯಡ್ ಮಾಡ್ಕೊಂಬಿಡಿ. ಈ ಕಾಲಿಫ್ಲವರಾಗಿ ಏನು ನೀರು ಇರುತ್ತೋ ಅದೇ ಸಾಕಾಗುತ್ತೆ. ಹೂಕೋಸಲ್ಲಿ ಏನು ನೀರು ಇರುತ್ತೋ ಅದೇ ಸಾಕಾಗುತ್ತೆ. ಸೊ ಇವಾಗ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಕ್ಕಿದ್ದೀನಿ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣವೇ ಎಣ್ಣೆಗೆ ಹಾಕಬೇಕಾಗತ್ತೆ. ಈ ಥರ ಮಾಡಿ ಸೈಡ್ಗಿಟ್ಟು ಆಮೇಲೆ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ಈ ಪ್ರೊಸೀಜರ್ ಮಾಡಿ. ಬನ್ನಿ ಇವಾಗ ಒಂದೊಂದೇ ಎಣ್ಣೆ ಒಳಗಡೆ ಬಿಡೋಣ. ಎಣ್ಣೆ ಒಳಗಡೆ ಹಾಕಿ ಒಂದು 5-10 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಗರ್ಗರಿ ಆಗಿರೋದು, ಒಂಥರ ಸೌಂಡ್ ಬರುತ್ತೆ ಗರ್ಗರಿ ಆಗಿರೋದು. ಆವಾಗ ನೀವು ಎತ್ತಬೋದು. ಅಕಸ್ಮಾತ್ ಏನಾದರೂ ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಬಂದಿಲ್ಲ, ಇಲ್ಲ ಒಂದೊಂದ್ಸರಿ ಕಾರ್ನ್ಫ್ಲವರ್ಸ್ ಕೂಡ ಯಾವ ಚೆನ್ನಾಗಿರೋದಿರಲ್ಲ, ಆ ಥರ ಟೈಮಲ್ಲಿ ನೀವು ಒಂದ್ಸರಿ ಹಾಕಿದ ತಕ್ಷಣ ಗೊತ್ತಾಗುತ್ತಲ್ಲ ಚೆನ್ನಾಗಿ ಬರ್ತಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ನೀವು ಸ್ವಲ್ಪ ಇದು ಕಡಲೆ ಹಸಿಟ್ಟಾಗಲಿ ಇಲ್ಲಾಂದರೆ ಅಕ್ಕಿ ಹಸಿಟ್ಟಾಗಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಗರ್ಗರಿಯಾಗಿ ಬರುತ್ತೆ. ಈಗ ಸಾಕು ಇದಾಗಿದೆ. ಸೊ ನಾನು ಎತ್ಬಿಡ್ತೀನಿ, ನಿಮಗೆ ಸೌಂಡ್ ಗೊತ್ತಾಗುತ್ತೆ
ಗರ್ಗರಿಯಾಗಿ ಆಗಿದೆಯೋ ಇಲ್ಲೋ ಅಂತೇಳ್ಬಿಟ್ಟು ಇದನ್ನೊಂದು ಟಿಶ್ಯೂ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಆಮೇಲೆ ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಎಕ್ಸ್ಟ್ರಾ ಆಯಿಲ್ ಇರೋದೆಲ್ಲನೂ.